ಫೈನಲಿ ಬರ್ತಾಯಿದ್ದೀರಾ. ಮೊದಲನೇ ಸರ್ತಿ ಲವ್ ಮಕ್ಕಳಲ್ಲಿ ಬಂದಾಗ ಒಂದಷ್ಟು ಥಿಯೇಟರ್ಲ್ಲಿ ರಿಲೀಸ್ ಆಯಿತು, ಮತ್ತೆ ಕಮ್ಮಿ ಆಗೋಯಿತು, ಒಂದಷ್ಟು ಪ್ರಾಬ್ಲಮ್ ಎಲ್ಲ ಆಯಿತು, ಬಟ್ ಚೆನ್ನಾಗಿ ಹಿಟ್ ಆಯಿತು. ಈಗ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಬೇಕಂದ್ರೆ ತುಂಬ ದೊಡ್ಡ ಜವಾಬ್ದಾರಿ, ತುಂಬ ಟೆನ್ಷನ್ ಜಾಸ್ತಿ ಎಲ್ಲ ಇರುತ್ತೆ. ಯಾವ ರೀತಿ ಬರ್ತೀರಾ ಆಡಿಯನ್ಸ್? ಥಿಯೇಟರ್ ಸೆಟಪ್ ಎಲ್ರಿಗೂ ಕನ್ವೀನಿಯಂಟ್ ಆಗಂಗಿರುತ್ತೆ, ಅಂದರೆ ಹತ್ತಿರವಾದ ಚಿತ್ರಮಂದಿರಗಳಲ್ಲಿ ಮತ್ತು ಮಾಲ್ಸಲ್ಲೆಲ್ಲ ಅವೈಲೇಬಲ್ ಇರುತ್ತೆ. ಸೊ ಹಾಗಾಗಿ ಅದ್ರದ್ದೇನು ಟೆನ್ಷನ್ ಇಲ್ಲ. ಆಮೇಲೆ ಈ ಸಲ ಜನ ಬರ್ತಾರೆ ಅನ್ನೋದೊಂದು ನಂಬಿಕೆ ಇದೆ. ಸೊ ಬಂದು ನೋಡಿದ್ರೆ ನಾವು ಹಾಕಿರೋ ಎಫರ್ಟ್ಗೆ ಅವ್ರಿಗೆ ಸಿನಿಮಾ ಇಷ್ಟ ಆದರೆ ಸಾಕು, ಅದಷ್ಟೇ. ಸಿನಿಮಾನ ಎಷ್ಟು ಸಿಂಪಲಾಗಿ ಚೆನ್ನಾಗಿ ಪ್ರೆಸೆಂಟ್ ಮಾಡೋಕ್ಕೆ ಸಾಧ್ಯ ಅಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದೀವಿ. ಲವ್ ಮಾಕ್ಟೇಲ್ ಒನ್ ಫ್ಲೇವರೇ ಟೂನಲ್ಲೂ ಇದೆ, ಅಷ್ಟೇ ಎಂಟರ್ಟೈನ್ಮೆಂಟ್ ಅಂದ್ ಅಷ್ಟೇ ಎಮೋಷನ್ಸ್ ಫೀಲ್ ಆಗುತ್ತೆ. ಸೊ ಇಲ್ಲ, ಫ್ಲೇವರ್ ಅದೇ, ಟೇಸ್ಟ್ ಕೂಡ ಅಲ್ಲ. ಈಗ ಲವ್ ಮಾಕ್ಟೇಲ್ ಟೂ ಅಂದಾಗ ಲವ್ ಮಾಕ್ಟೇಲ್ ಒಂದ್ ತರನೇ ಬಂದ್ರೆ ಒಂದನೇ ಮಾಡಕ್ಕಾಗಲ್ಲ ನಾವು, ಯಾಕಂದ್ರೆ ಆದಿ ಸ್ಕೂಲ್ ಆಯ್ತು, ಕಾಲೇಜ್ ಆಯ್ತು, ಮದ್ವೆ ಆಯ್ತು, ಪಾಪ ಹೆಂಡತಿ ಸತ್ತೋಗಿದ್ದಾಳೆ, ಈಗ ಮತ್ತೆ ಅದನ್ನೇ ಹೇಗ್ ಮಾಡಕ್ಕಾಗತ್ತೆ? ಅದರಿಂದ ಮುಂದಕ್ಕೆ ಮಾಡ್ಬೇಕು, ಅದ್ರಲ್ಲಿ ಏನ್ ಬೆಸ್ಟ್ ಮಾಡಕ್ಕಾಗತ್ತೆ ಅದನ್ನ ಮಾಡಿದ್ವಿ. ಸೊ ನೋಡೋಣ ಜನ ಹೆಂಗ್ ರಿಸೀವ್ ಮಾಡ್ತಾರೆ. ಇಲ್ಲ ಇಲ್ಲ ಇಲ್ಲ, ಆ ತರ ಎಲ್ಲ ಏನು ಡಿಸ್ಕಷನ್ ಆಗಲ್ಲ. ಯಾಕಂದ್ರೆ ಆಡಿಷನ್ ಮಾಡ್ತೀವಿ, ಕಾಸ್ಟ್ ಮಾಡ್ತೀವಿ, ಆ ಪಾತ್ರಕ್ಕೆ ಇವ್ರು ಹೆಂಗ್ ಮಾಡ್ತಾರೆ ಅದೇ ನೋಡ್ತಾ ಇರ್ತೀವಿ. ಸೊ ಆ ತರದ್ದೇನು ಡಿಸ್ಕಷನ್ಸ್ ಆಗಲ್ಲ. ಓಕೆ ಮೇಡಮ್, ಸಿನಿಮಾ ಬರ್ತಾ ಇದೆ, ಆಲ್ ದಿ ಬೆಸ್ಟ್, ಪಕ್ಕ ಹಿಟ್ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ನಮಗೂ ಇದೆ. ಥ್ಯಾಂಕ್ ಯು. ಎಲ್ಲರೂ ಮಿಸ್ ಮಾಡ್ದಲೆ ನನ್ನ ಸಜೆಷನ್ ತಗೊಳ್ಳೋದಾದ್ರೆ ಫಸ್ಟ್ ಡೇನಲ್ಲೇ ಯಾವ್ದಾದ್ರು ಶೋ ನೋಡ್ಬಿಡಿ, ಯಾಕಂದ್ರೆ ನೋಡ್ಕೊಂಬಂದಿರೋರು ಸುಮ್ಮನೆ ಇರಲ್ಲ, ಕತೆ ಹೇಳಕ್ಕೆ ಟ್ರೈ ಮಾಡ್ತಾರೆ, ಹಾಳು ಮಾಡ್ತಾರೆ. ಸೊ ಬೇಗ ನೋಡಿದ್ರೆ ಆ ಮಜಾ ಜಾಸ್ತಿ ಸಿಗುತ್ತೆ. ಥ್ಯಾಂಕ್ ಯು.